ಪಾಪ ಕಣೆ ನಮ್ ದೀಪ, ನೀನ್ ಹೇಳೋದ್ ನೋಡಿದ್ರೆ ಅವಳೇ ನಮಗೋಸ್ಕರ ಈ ಮನೆ ಬಿಟ್ಟು ಹೋಗಕ್ಕಾಗತ್ತಾ? ನನ್ಗೆ ಒಳ್ಳೇದಾಗ್ಬೇಕಂತ ಇವಳ ಮನಸ್ಸಲ್ಲಿ ಇದ್ರೆ ಇವಳು ಹೋಗ್ತಾಳೆ. ಇಲ್ಲ, ಇವಳ ಮಾತೆಲ್ಲ ಬೂಟಾಟಿಕೆ ಅಂದ್ರೆ ನನ್ನ ಪ್ರಾಣ ಎಣ್ಕೊಂಡು ಇಲ್ಲೇ ಇರ್ತಾಳೆ. ನೀನ್ ಬರೀ ನಮ್ಮ ಬಗ್ಗೆನೆ ಯೋಚನೆ ಮಾಡ್ತೀಯಲ್ಲೇ ಮಂಜರಿ, ನಮ್ಮ ಆಸೆ ನೆಮ್ಮದಿಗಿಂತನೂ ದೀಪಂಗೆ ಅವಳಪ್ಪನೇ ಮುಖ್ಯನಮ್ಮ. ಇವಳೇನಾದ್ರೂ ಮನೆ ಬಿಟ್ಟು ಹೊರಟೋದ್ರೆ ಅವರಪ್ಪನ ಯಾರು ನೋಡ್ಕೋತಾರೆ ಹೇಳು? ನಮ್ ಕನ್ಸು ನುಚ್ಚುನೋರಾದ್ರೂ ಪರವಾಗಿಲ್ಲ ಬಿಡು. ಹೇಗ್ ಬಿಡೋದು? ಹೇಗಮ್ಮ ಬಿಡೋದು? ನಾಳೆ ದಿನ ಇವಳು ಮದ್ವೆ ಆಗೋದ್ರೆ ನೀನೆ ತಾನೇ ನೋಡ್ಕೋಬೇಕು. ಇವಾಗ್ಲೂ ಹಂಗೆ ಅನ್ಕೊಂಡ್ರೆ ಆಯ್ತು. ನೋಡಮ್ಮ, ಯಾರು ಯಾರನ್ನ ನಂಬ್ಕೊಂಡು ಜೀವನ ಮಾಡಕ್ ಆಗಲ್ಲ. ಯಾರಿಲ್ದೆ ಇದ್ರು ಜೀವನ ಚೆನ್ನಾಗಿ ನಡೆಯುತ್ತೆ. ಇವಾಗ ಇವ್ರನ್ನೇ ನೋಡು, ದೀಪ ಅಮ್ಮ ಸತ್ರು ಇವಳು ಇವರಪ್ಪ ಚೆನ್ನಾಗಿ ತಿನ್ಕೊಂಡು ಗಟ್ಮುಟ್ಟಾಗಿ ಬದುಕಿಲ್ವೇ? ಇವ್ರೇನಾದ್ರೂ ಸತ್ತೋದ್ರ? ಒಟ್ನಲ್ಲಿ ನನ್ ಬದುಕು ಹಾಳಾಗೋಗಕ್ಕೆ ಇವಳೇ ಕಾರಣ ಅನ್ನೋದು ನಿಜ. ಇಷ್ಟ ವಯಸ್ಸಾದ್ರೂ ನಾನ್ ಈಗ ಇದನ್ನೆಲ್ಲ ನೋಡ್ಬೇಕಲ್ಲ, ಅದೇ ನನಗ್ ಬೇಜಾರು. ಹೋಗ್ಲಿ ಬಿಡು ಮಂಜರಿ, ವಯಸ್ಸಿಗೆ ಬಂದಿರೋ ನಿನ್ನ ಮದುಮಗಳಾಗಿ ನೋಡೋ ಭಾಗ್ಯ ಈ ನಿನ್ನ ಅಮ್ಮನಿಗಿಲ್ಲ ಕಣೆ. ಇಂಥ ಪಾಪಿ ಹೊಟ್ಟೆಯಲ್ಲಿ ನೀನು ಹುಟ್ಟಬಾರ್ದಾಗಿತ್ತು. ಎಲ್ರಿಗೂ ಅವ್ರ ಸುಖನೇ ಅವ್ರಿಗೆ ಮುಖ್ಯ. ಅಣ್ಣ, ಎಲ್ರಿಗೂ ದಿನದಿಂದ ದಿನಕ್ಕೆ ವಯಸ್ಸಾಗ್ತಿದೆ, ದೊಡ್ಡವನಾಗ್ತಿದ್ದಾನೆ ಅಂದ್ರೆ ನನ್ಗೆ ನಗು ಬರ್ತಿದೆ. ಅದ್ರಲ್ಲಿ ನಗೋದೇನಿದೆ? ಏನಿದೆ ಅಂದ್ರೆ, ವಯಸ್ಸಾಗ್ತಿದ್ದಾಗೆ ಅವರಿಗೆ ನಾಲೆಜ್ ಜಾಸ್ತಿ ಆಗಿ ಏನೋ ದಬ್ಬಾಕಿದ್ದಾರೆ ಅನ್ನೋ ತರ ಭ್ರಮೆಯಲ್ಲಿ ಬದುಕ್ತಿರ್ತಾರೆ. ಅದಕ್ಕೆ ಓಹೋ, ಆಮೇಲೆ ಆಫೀಸ್ ಡೌಟು ಅದು ಇದು ಅಂತ ಕೇಳ್ಕೊಂಡ ಆಗಿದೆ ನಿನ್ಗೆ? ಖಂಡಿತ ಬರಲ್ಲ, ಆದ್ರೆ ನೀನು ಹಂಗೇನೆ. ಏ ಆರ್ಯನ್, ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ, ಯಾಕಿಷ್ಟು ಸೀರಿಯಸ್ ಆಗ್ತಾ ಇದೆಯಾ? ನೀನು ಮಹಾನ್ ಸುಳ್ಗಾರ ಕಣೋ. ಯಾಕೋ? ಏ ತಾತ, ಆರ್ಯನ್ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಏ ಅವ್ನು ಹೇಳ್ತಿರೋ ಕರೆಕ್ಟ್ ಇದೆ ಗುರು. ಅಂತ ಸುಳ್ಳು ನಾನೇನು ಹೇಳಿದೆ? ಮತ್ತೆ ಚಂದು ಅವರು ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಚಂದು ಕೇಳಿದಾಗ ನೀನು ಇಷ್ಟ ಅಂತ ಸುಳ್ಳು ಯಾಕೆ ಹೇಳಿದೆ? ಈಗ ಹೇಳು ಗುರು, ಈ ನಡುವೆ ನೀನ್ ಮಾಡ್ತಿದ್ದು ಒಂಚೂರು ಸರಿ ಇಲ್ಲ. ಅಣ್ಣ, ನಾನ್ ಚಂದು ಕೇಳ್ದಾಗೆ ಕೇಳ್ತಾ ಇದೀನಿ, ನೀನ್ ನಿಜ ಹೇಳಲೇಬೇಕು. ಆರ್ಯ, ಅದು ಬೇರೆ ಮಾತಾಡ್ಬೇಡ ಗುರು. ಆರ್ಯ ಏನ್ ಹೇಳ್ತಾರೋ ಅದು ಕೂತ್ರ ಕೊಡು. ನೀನ್ ಕೇಳ ಆರ್ಯ. ಅಣ್ಣ, ನೀನು ದೀಪ ಅವ್ರನ್ನ ಪ್ರೀತಿಸ್ತಾ ಇಲ್ವಾ? ಆರ್ಯ ಇರು, ನನ್ ಕ್ವಶನ್ಸ್ ಇನ್ನೂ ಮುಗ್ದಿಲ್ಲ. ದೀಪ ಅವ್ರ ಜೊತೆ ನೀನ್ ಇದ್ದಾಗ ನೀನ್ ಖುಷಿಯಾಗಿರ್ತೀಯೋ ಇಲ್ವೋ? ದೀಪ ಅವರು ಮತ್ತೆ ನಿನ್ನ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್? ಇವತ್ತಿನವರೆಗೂ ದೀಪ ಅವ್ರ ಬಗ್ಗೆ ನಿಂಗೆ ಏನು ಅನ್ಸೇ ಇಲ್ವಾ? ಈಗ ಹೇಳ್ ಗುರು. ಏ ಆರ್ಯ, ನಿಮ್ಮ ಅಣ್ಣ ಹಂಗೆ ಕಣೋ, ನೀನ್ ಹೇಳಿದ್ದಲ್ಲ ಅನಿಸ್ತಾ ಇದ್ದ ಅವನ್ಗೆ. ಆದ್ರೆ ನಿಮ್ಮ ಅಣ್ಣ ದೊಡ್ಡ ತ್ಯಾಗಮಯ ಅಲ್ವಾ, ಎಲ್ಲ ಮುಚ್ಚಿಡ್ತಿದ್ದಾನೆ. ಇದರಿಂದ ಅವನು ಅವ್ನು ಮೋಸ ಮಾಡ್ಕೊಳ್ತಿರ್ಲಿ, ಆ ಸಿಸ್ಟರ್ಗೂ ಮೋಸ ಆಗ್ತಿದೆ ಅಂತ ಅವ್ನ್ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಗುರು, ಸಿಸ್ಟರ್ ಹೆಸರು ಹೇಳಿದ್ರೆ ಮುಖವನ್ನು ಸೂರ್ಯ ಕಂದಿತ್ತರ ಅರಳ್ತಾ ಇತ್ತು. ಯಾಕೆ ಫಂಕ್ಷನ್ಗಳಲ್ಲಿ ಸಿಸ್ಟರ್ ತಲೆಗೆ ಏಟ್ ಬಿದ್ದಾಗ ತುಂಬಾ ಫೀಲ್ ಆಯ್ತು ಅಂತ ಇವನೇ ಹೇಳ್ತಿದ್ದ. ಅವಾಗ ಹುಚ್ಚನ್ ತರ ಆಡಿದ್ ಯಾಕೆ, ಹತ್ತಿದ್ದಾದ್ರೂ ಯಾಕೆ, ಎಲ್ಲ ಯಾವ್ದೇ ಫೀಲ್ ಇಲ್ಲದೆ ಆಗುತ್ತಾ? ನೀನ್ ಹೇಳ್ಗುರು, ಈಗಲಾದ್ರೂ ನಿಜ ಒಪ್ಕೊಂಡು ಹಿಂಗ್ಲ ನಮ್ಗೆ ಅರ್ಥ ಮಾಡ್ಸು, ಇಲ್ಲ ಅಂದ್ರೆ ನೋಡ್ ಹೇಗ್ ನಿಂತಿದ್ದಾನೆ. ಇಷ್ಟು ಹೇಳಿದ್ರು ರಿಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ತಾತ ಬಿಟ್ಬಿಡ. ಏ, ಅದ ಹೆಂಗ ಬಿಡಕ್ಕಾಗುತ್ತೆ? ಬಿಡಲ್ಲ ಕಣ ನಾನು. ಏ ಗುರು, ಫೋನ್ ಕೊಡು ಗುರು, ನಿಮಿಷಲ್ಲಿ ಕೊಡ್ಗುರು ಇಲ್ಲಿ ಫೋನು. ಕೈ ಕೊಡು, ಕೊಡ್ಗುರು ಇಲ್ಲಿ. ಈಗ ದೀಪ ಸಿಸ್ಟರ್ ಫೋಟೋ ಮೇಲೆ ಕೈ ಇಟ್ಟಿದ್ಯಾ? ಇವ್ರ ಮೇಲೆ ಆನೆ ಮಾಡಿ ನಾನು ಮನಸಾರೆ ಇವ್ರನ್ನ ಪ್ರೀತಿಸ್ತಾ ಇಲ್ಲ ಅಂತ ಒಂದು ಮಾತು ಹೇಳು. ಲೈಫಲ್ಲಿ ಈ ವಿಷಯದ ಬಗ್ಗೆ ಮಾತಾಡೋದೇ ಇಲ್ಲ.
ಯಾಕೋ ನನ್ನ ಮಾತನ್ನ ಇಷ್ಟ ಆಗುರ್ವಾಗಿ ತಗೋತ್ಯಾ? ಒಟ್ನಲ್ಲಿ ನಿನಗೆ ಕೆಲಸ ಮಾಡದೆ ಸುಮ್ಮನೆ ಇರಕ್ ಆಗಲ್ಲ ಅಲ್ವಾ? ಅಪ್ಪ ನನಗೇನು ಆಗಿಲ್ಲ, ನಾನು ಸುಮ್ಮನೆ ಮಲಗಿದ್ರೆ ನನಗೇನು ದೊಡ್ಡ ಕಾಯಿಲೆ ಬಂದಿದೆ ಅಂತ ಅನ್ಸುತ್ತೆ. ನೋಡಿ ಈ ಕೆಲಸ ಮಾಡ್ತಿದ್ರೆ ಎಷ್ಟು ಹುಮ್ಮಸ್ಸು ಇರುತ್ತೆ ಗೊತ್ತಾ? ಅವಳೇ ಮಾತಾಡ್ದಂಗೆ ಅನ್ಸುತ್ತೆ ನನಗೆ. ಯಾರಪ್ಪ? ಅಮ್ಮನಾ? ಏ ಸಾಕು ಮಗಳೇ ಸಾಕು, ಏನು ಇಷ್ಟು ಅನ್ಬಿಡಿಸ್ತಾ ಇದೀಯಾ? ತಿನ್ನಿ. ಎಷ್ಟು ಚೆನ್ನಾಗಿ ಮಾಡಿದ್ಯೋ ಮಗಳೇ, ನಿಮ್ಮಅಮ್ಮನೂ ಹೀಗೆ ಮಾಡ್ತಾ ಇದ್ಲು. ಅದೇನೋ ಒಂದು ಸಿಹಿ ಮಾಡೋಳು ಕಣೋ, ಅದಕ್ಕೆ ಈ ಪನ್ನೇರಲೇ ಹಣ್ಣು ಹಾಕಿ ಮಾಡೋಳು. ಆ ಸಿಹಿ ಮಾಡಿದ ದಿನ ನಾನು ಅನ್ನ ಹುಳಿ ಪಲ್ಯ ಏನೂ ತಿಂತಾ ಇರಲಿಲ್ಲ, ಬರೀ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾ ಇದ್ದೆ. ಹೌದು ಮಗಳೇ, ಇವತ್ತು ಏನು ವಿಶೇಷ ಅಂತ ಸಿಹಿ ಮಾಡಿರೋದು? ಸಿಹಿ ಮಾಡಕ್ಕೆ ವಿಶೇಷನೇ ಇರ್ಬೇಕಾ? ನಮಗ್ ಯಾವಾಗ ಯಾವಾಗ ಖುಷಿ ಆಗುತ್ತೋ ಅವಾಗೆಲ್ಲ ಮನ್ಸನ್ನ ಬಾಯಿನ ಸಿಹಿ ಮಾಡ್ಕೋಬೇಕು. ಲೇ ಮಂಜರಿ, ನೀನು ದೀಪನ್ ಹತ್ರ ಇದನ್ನೆಲ್ಲ ಮಾಡೋದ್ ಕಲ್ತ್ಕೊಳೆ ನೋಡು, ಚೆನ್ನಾಗ್ ಮಾಡಿದಾಳೆ. ಅಮ್ಮ ನನಗ್ ಬರೋ ಅಡ್ಗೆನೆಲ್ಲ ನಾನು ಪುಸ್ತಕದಲ್ಲಿ ಬರ್ದಿಟ್ಟಿದ್ದೀನಿ. ದಿನಾಗ್ಲೂ ನಿಮಗೇನ್ ಇಷ್ಟ ಆಗುತ್ತೋ ಯಾಕೋ ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀಯಾ? ಏನ್ ನೀನ್ ಅಡಿಗೆ ಮಾಡಲ್ವಾ? ಅಪ್ಪ ಅದು ಹಾಗಲ್ಲ, ಅಕ್ಕನೂ ಅಡಿಗೆ ಕಲಿಬೇಕು ಅಂತಿದ್ಲಲ್ಲ ಅದಕ್ಕೆ ಹಾಗಂದೆ. ಏನೇ ಆದ್ರೂ ನಿನ್ ಕೈ ರುಚಿ ಯಾರಿಗೂ ಬರಲ್ಲ ದೀಪ. ಹೌದು ಅಣ್ಣ, ನಾನು ಅಷ್ಟೇ. ದೀಪ ಅವ್ರ ಬಗ್ಗೆ ಯಾವತ್ತೂ ಮಾತಾಡೋದು ಹೇಳು. ಏಳು ಗುರು, ಏಳಬೇಕೀಗ. ಹೌದು, ನನ್ ದೀಪ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಆದ್ರೆ ಏನ್ ಗುರು, ಜೀವಕ್ ಜೀವ ಕೊಡೋ ಚಂದುಗೆ ನಂಗೆ ಹರ್ಟ್ ಮಾಡೋಕ್ ಇಷ್ಟ ಇಲ್ಲ. ನೀನು ಹರ್ಟ್ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಮೂರು ಜನರ ಜೀವನ ಹಾಳಾಗತ್ತೆ. ಮನಸ್ಸಲ್ಲಿ ದೀಪ ಅವ್ರನ್ನ ಇಟ್ಕೊಂಡು ಚಂದು ಅವ್ರನ್ನ ಮದ್ವೆ ಆದ್ರೆ ನೀನ್ ಚಂದು ಅವರಿಗೆ ಮೋಸ ಮಾಡ್ದಾಗಲ್ವಾ? ಹೌದು ಗುರು, ಇಂಗ್ಲೆಂಡ್ ನಮಗೆ ಅರ್ಥ ಮಾಡಿಸ್ಬಿಡು, ಅವ್ರು ಕೋಪ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತಾರೆ. ನೋಡೋಣ, ನೀನು ಈಗ ಈ ವಿಷಯನ ಮುಚ್ಚಿಟ್ಟು ಮುಂದೆ ಗೊತ್ತಾಗಿ ದೊಡ್ಡ ಅನಾಹುತ ಆಗೋ ಮೊದಲು ಹೋಗಿ ಹೇಳ್ಬಿಡು. ಅಣ್ಣ ಚಂದು ನಿನ್ ಬೆಸ್ಟ್ ಫ್ರೆಂಡ್, ಡೆಫಿನೆಟ್ಲಿ ಅವಳು ಅರ್ಥ ಮಾಡ್ಕೋತಾಳೆ. ನೋಡು ಆದಷ್ಟು ಬೇಗ ಹೋಗಿ ಹೇಳ್ಬಿಡು, ಅವಳು ಅರ್ಥ ಮಾಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ತಗೊಳ್ಳಿ ಹಾಲು. ಏ ಮಗಳೇ, ಹೊಟ್ಟೆನಲ್ಲಿ ಒಂದು ಹನಿ ನೀರು ಕುಡಿಯೋಕ್ಕೂ ಜಾಗ ಇಲ್ಲ, ಹಂಗ ತಿಂದಿದ್ದೀನಿ. ನೀನು ಹಾಕಿರೋ ಪಾಯಸ ಒಂಚೂರು ಬಿಡ್ಲಿಲ್ಲ, ಎಲ್ಲ ನೆಕ್ಕಿದ್ದೀನಿ. ಅಪ್ಪ ನಾವು ಊಟ ಮಾಡಿದ 20 ನಿಮಿಷ ಆದ್ಮೇಲೆ ನಮ್ಮ ಹೊಟ್ಟೆಗೆ ನಾವು ಊಟ ಮಾಡಿದ್ದೀವಿ ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಹೊಟ್ಟೆನ ಯಾಮಾರಿಸ್ಬೋದು. ನೀವು ತಗೊಳ್ಳಿ, ಕುಡೀರಿ, ನನಗೋಸ್ಕರ ಕುಡೀರಿ ಅಪ್ಪ. ಬೇಡ ಮಗಳೇ, ಅದೆಲ್ಲ ನಿಮ್ಮಂತ ವಯಸ್ಸಿರೋರ್ಗೆ. ನಾನೇನಾದ್ರೂ ಯಾವಾರಿಸಿದ್ರೆ ಬೆಳಗ್ಗೆ ನನ್ನ ಹೊಟ್ಟೆ ನನಗೆ ಕಷ್ಟ ಕೊಡುತ್ತೆ. ನಿಮ್ಗೇನ್ ಭಾರಿ ವಯಸ್ಸಾಗಿರೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಕುಡಿಬೇಕು ಅಷ್ಟೆ, ತಗೊಳ್ಳಿ. ಓ ನನ್ನ ಮಗಳು ಮಂಡಿ ಆಗ್ಬಿಟ್ಟಿದ್ದಾಳೆ,
ಅಪ್ಪನ ಕುಡಿಸಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ನೀವು ತಗೊಳ್ಳಿ ಅಪ್ಪ, ಕುಡಿರಿ. ಮಗಳೇ, ಕಣ್ಣು ಮುಚ್ಚಿ ಮಲಗಿದ್ರೆ ನಾನು ಕಣ್ಬಿಟ್ಟಾಗಲೇ ಬೆಳಕಾಗೋದು. ರಾಮಕೃಷ್ಣ, ಊಟ ಜಾಸ್ತಿ ಆಗುತ್ತೆ ಕಣ. ದೀಪು, ನನ್ನ ಕಾಲೇ ನೋವಾಗಿಲ್ಲ ಕಣ, ಯಾಕೋ ಓದ್ತಿದ್ಯಾ? ಹೋಗಿ ಮಲ್ಕೋ ಹೋಗಪ್ಪ. ಅಪ್ಪ, ನನಗೆ ನಿದ್ದೆ ಬರ್ತಿಲ್ಲ. ಯಾಕೋ ಸುಳ್ಳು ಹೇಳ್ತೀಯ? ಬೆಳಗ್ಗೆಯಿಂದ ಕೊಟ್ಟಿಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ತೀಯ, ಆಯಾಸ ಆಗಿಲ್ವೇನೋ? ಏನಿಲ್ಲಪ್ಪ, ನನಗೆ ನಿಮ್ಮ ಕಾಲು ಒತ್ತಿದ್ರೆ ಒಂಥರ ಸಮಾಧಾನ. ನಮಗೋಸ್ಕರ ದಿನ ಆಚೆ ಹೋಗಿ ದುಡಿಯೋ ಈ ಕಾಲುಗಳು ಎಷ್ಟು ದಂದಿರುತ್ತೆ ಅಂತ ನನಗೆ ಗೊತ್ತಿಲ್ವಾ? ನೀವು ನನಗೋಸ್ಕರ ಆದರೂ ಸುಮ್ಮನೆ ಇರಬೇಕು. ನೀನು ನಿಮ್ಮ ಅಮ್ಮನಾಗೆ ಶುದ್ಧ ಹಠಮಾರಿ ಕಣೋ. ಅಲ್ಲ ಕಣೋ, ನನ್ನ ಸೇವೆ ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ? ಸರಿಪ್ಪ, ನಿನ್ನ ಖುಷಿ ಸಿಗುತ್ತೆ ಅಂದ್ರೆ ಅಪ್ಪ, ನೀವು ದಿನ ಆಚೆ ತಗೊಂಡು ಹೋಗೋ ಚೀಲನ ಒಗ್ದು ನಿಮ್ ಬಟ್ಟೆ ಜೊತೆ ಮಡ್ಚಿಟ್ಟಿದ್ದೀನಿ. ಹಾ, ಹಾಗೆ ಬೆಳಗ್ಗೆ ತುಳಸಿ ನೆನ್ಸಿಟ್ಟಿರೋ ನೀರ್ನ ಕುಡಿಯೋದು ಮರಿಬೇಡಿ. ಆಮೇಲೆ ಹೊರಗಡೆ ಹೋಗುವಾಗ ಕನ್ನಡಕ ಹಾಕೋದು ಮರಿಬಾರ್ದು. ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ ಮಗಳೇ? ನೀನಿದ್ಯಲ್ಲೋ, ನನ್ ಯಾಕೋ ಈ ಜವಾಬ್ದಾರಿ ಅಲ್ಲ. ಅಪ್ಪ, ಅದು ನೀವು ಹೋಗೋ ಸಮಯಕ್ಕೆ ನಾನಿನ್ನು ಮಲಗಿದ್ರೆ ನೀವ್ ಎಪ್ಸಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ. ಸರಿ ಮಾ, ಆಯ್ತು. ಮಗಳೇ, ಯಾಕೆ ಕಳ್ತಿದ್ಯೋ? ಏನಾಯ್ತು? ಮತ್ತೆ ಏನಾದ್ರೂ ತಲೆನೋವೇನಾದ್ರೂ ಶುರು ಆಯ್ತಾ? ಇಲ್ಲಪ್ಪ. ಮತ್ ಯಾಕೆ ಕಳ್ತಿದ್ಯ ಮಗಳೇ? ಅಪ್ಪ, ಅಮ್ಮ ಹೋದಾಗಿಂದ ನೀವು ನನ್ನನ್ನು ಎಷ್ಟೊಂದು ಜೋಪಾನ ಮಾಡಿದ್ದೀರಾ. ಒಂದಿನಾನು ಅಮ್ಮ ಇದ್ದಿದ್ರೆ ಅಂತ ನನಗೆ ಅನ್ಸೇ ಇಲ್ಲ. ಮಗಳೇ, ಇದು ನನ್ನ ಕರ್ತವ್ಯ ಕಣೋ, ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆಲ್ಲ ಹೀಗೆ ಹೇಳ್ತಾರ, ಹುಚ್ಚುಡ್ಗಿ ಹೋಗೋ. ಏನು ಹುಡ್ಗಿನೋ ಏನೋ. ಕೃಷ್ಣ, ಒಬ್ರಿಗೆ ನಷ್ಟ ಆಗೋದ್ರಿಂದ ಇನ್ನೊಬ್ರಿಗೆ ಲಾಭ ಅಂತ ಹೇಳ್ತಾರೆ, ಅದೆಷ್ಟು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ನನ್ನಿಂದಾನೇ ಅಮ್ಮ ಮತ್ತು ಅಕ್ಕಂಗೆ ತುಂಬ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತು. ನಾನು ಯಾವಾಗಲೂ ಅಕ್ಕಂಗೆ ಮದುವೆ ಆಗಲಿ ಅಂತಲೇ ನಿನ್ನ ಹತ್ರ ಬೇಡ್ಕೋತಾ ಇರ್ತೀನಿ. ಹಾಲಕ್ಕಿಯವ್ರ ಮಾತು ಯಾವತ್ತಿಗೂ ಸುಳ್ಳಾಗಲ್ವಂತೆ. ಪಾಪ ಅಕ್ಕ ಎಷ್ಟೆಲ್ಲ ಮನಸ್ಸಲ್ಲಿ ನೋವನ್ನ ತುಂಬಿಕೊಂಡಿದ್ದಾಳೆ. ಅವಳು ಎಲ್ಲ ಕನಸನ್ನು ನಾನೇ ಹಾಳು ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ಅಕ್ಕಂಗೆ ಕೋಪ ಬರೋದು ಸಹಜ ತಾನೆ. ನಾನೀ ಮನೆ ಬಿಟ್ಟು ಹೋದ್ರೇನೆ ಅಕ್ಕನ ಮದುವೆ ಆಗೋದನ್ನೋದಾದರೆ ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ತೀನಿ ಗೋಪಾಲ್ ಕೃಷ್ಣ. ಇದರಿಂದ ಅಪ್ಪಂಗೆ ತುಂಬಾನೇ ನೋವಾಗುತ್ತೆ ನಿಜ, ಆದರೆ ಇದನ್ನ ಬಿಟ್ಟು
ನನಗ್ ಬೇರೆ ದಾರಿ ಇಲ್ಲ ಗೋಪಾಲ್ ಕೃಷ್ಣ. ಹೆತ್ತವರು ಬೇಕು ಹುಟ್ಟಿದ ಮಕ್ಕಳಿಗೆ, ಮಕ್ಕಳಿರಬೇಕು ಹೆತ್ತ ಕರುಳಿಗೆ. ಗೋಪಾಲ್ ಕೃಷ್ಣ, ನನ್ನ ಅಪ್ಪನ ಜವಾಬ್ದಾರಿನ ನಿಮ್ಮ ಮೇಲೆ ಹೊರಸು ಹೋಗ್ತಾ ಇದ್ದೀನಿ. ನೀನೇ ಇವನ್ನ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ. ನನ್ನ ಮದುವೆ ಮಾಡಿ ತವ್ರ ಮನೆಯಿಂದ ಕಳಿಸ್ಬೇಕು ಅಂತ ನೀವು ಆಸೆ ಪಟ್ಟಿದ್ರಿ. ಆದರೆ ನಾನು ಅಕ್ಕಂಗೆ ಮದುವೆ ಆಗಬೇಕು ಅಂತ ನಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ. ಕ್ಷಮಿಸಿ ಅಪ್ಪ. ಕೃಷ್ಣ, ನೀನು ಹುಟ್ಟಿದಾಗಲೇ ನಿಮ್ಮನೆ ಬಿಟ್ಟು ಬೇರೆಯವ್ರ ಮನೆ ಸೇರಿಕೊಂಡೆ. ಆಗ ನಿನಗೂ ಇಷ್ಟೇ ದುಃಖ ಆಗಿತ್ತ? ಅಥವಾ ಮುಂದೊಂದು ದಿನ ಎಲ್ಲ ಸರಿ ಹೋಗುತ್ತೆ ಅಂತ ನಿನಗೆ ಗೊತ್ತಾಗುತ್ತ? ಆ ಧೈರ್ಯ ನನಗೂ ಕೊಡು ಗೋಪಾಲ್ ಕೃಷ್ಣ. ಅಪ್ಪನ್ನ ಬಿಟ್ಟು ಹೋಗೋದಕ್ಕೆ ನನಗೊಂಚೂರು ಮನಸ್ಸಾಗ್ತಿಲ್ಲ. ಮನಸ್ಸಲ್ಲಿ ದೀಪ ಅವ್ರನ್ನ ಇಟ್ಕೊಂಡು ಚಂದು ಅವ್ರನ್ನ ಮದುವೆ ಆದ್ರೆ ನೀನ್ ಚಂದು ಅವರಿಗೆ ಮೋಸ ಮಾಡ್ದಾಗಲ್ವಾ? ಆದಷ್ಟು ಬೇಗ ಹೋಗಿ ಹೇಳ್ಬಿಡು, ಅವಳು ಅರ್ಥ ಮಾಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಆರ್ಯನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಈ ಕತ್ಲೆ ನನ್ಗೆ ಸಾಹೇಬ್ರ ನೆನ್ಪು ಮಾಡ್ತಿದೆ. ಅವ್ರ ಹತ್ರ ಎಲ್ಲಾನು ಹೇಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿವಾಗ ಏನಾದ್ರೂ ಇದ್ದಿದ್ರೆ ನನಗ್ ಧೈರ್ಯ ಹೇಳಿರೋರು. ದೀಪಾ ಅವ್ರೆ, ನಾಳೆ ವಿಷಯನ ಚಂದುಗ್ ಹೇಳಿದ ತಕ್ಷಣ ನಿಮ್ಮ ಹತ್ರ ಓಡ್ ಬಂದು ನನ್ ಮನ್ಸಲ್ಲಿರೋದ್ನೆಲ್ಲ ಹೇಳಿದ್ಮೇಲೆ ನಂಗ್ ನೆಮ್ಮದಿ ಸಿಗೋದು.
ನಿಮ್ಮನ್ನ ನೋಡ್ಬೇಕು ಅನ್ಸ್ತಾ ಇದೆ.